ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವ ಇಲ್ಲಿನ ತಾಲೂಕು ಪಂಚಾಯಿತಿ ಪ್ರಭಾರಿ ಕಾರ್ಯನಿರ್ವಾಹಕ ಅಧಿಕಾರಿಯು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರನ್ನು ಕೂಡಲೇ ವರ್ಗಾವಣೆಗೊಳಿಸುವಂತೆ ಒತ್ತಾಯಿಸಿ ಅಂಬೇಡ್ಕರ ಜನಜಾಗೃತಿ ವೇದಿಕೆ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪ್ರವಾಸಿ ಮಂದಿರದಲ್ಲಿ ವಿವಿಧ ಹಳ್ಳಿಗಳಿಂದ ಜಮಾಯಿಸಿದ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಕೋರ್ಟ್ ಸರ್ಕಲ್ ಮೂಲಕ ರ್ಯಾಲಿ ನಡೆಸಿ ತಾಲೂಕಾ ಪಂಚಾಯತ್ ಆವರಣದಲ್ಲಿ ಕೆಲ ಹೊತ್ತು ಧರಣಿ ನಡೆಸಿದರು ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವ ಅಧಿಕಾರಿ ಸಿದ್ನಾಳ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ದುರಹಂಕಾರಿ ಸರ್ವಾಧಿಕಾರಿ ಈ ಅಧಿಕಾರಿಯನ್ನು ಕೂಡಲೇ ತಾಲೂಕಿನಿಂದ ಬೇರೆಡೆಗೆ ವರ್ಗಾಯಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು ಅಧಿಕಾರಿ ಉಮೇಶ್ ಸಿದ್ನಾಳ್ ದಲಿತರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅವರಗೋಳ್ ಗವನಾರ್ ಸೇರಿದಂತೆ ಮತ್ತಿತರ ಹಳ್ಳಿಗಳಿಗೆ ಸ್ಮಶಾನ ಭೂಮಿ ಮಂಜೂರಾತಿ ಮಾಡುವಲ್ಲಿ ವಿನಾಕಾರಣ ವಿಳಂಬ ಮಾಡುತ್ತಿದ್ದಾರೆ ತಾಲೂಕಾ ಪಂಚಾಯಿತು ಪಂಚಾಯತ್ ಇಒ ಹುದ್ದೆಗೆ ಪ್ರಭಾರಿಯಾಗಿ ನೇಮಕವಾದ ದಿನದಿಂದ ಸಮಾಜ ಕಲ್ಯಾಣ ಇಲಾಖೆಯ ಅನೇಕ ಯೋಜನೆಗಳು ಕುಂಠಿತಗೊಂಡಿವೆ ಸರಿಯಾಗಿ ಎಸ್ಸಿ ಎಸ್ಟಿ ಸಭೆ ನಡೆಸಿಲ್ಲ ದಲಿತ ಕಾಲೋನಿಗಳಲ್ಲಿ ವಾಸ್ತವ್ಯ ಮಾಡಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದರು ದಲಿತ ಸಮುದಾಯದ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿವೆ ಅಪರೂಪದ ಅತಿಥಿಯಂತೆ ಸಮಾಜ ಕಲ್ಯಾಣ ಇಲಾಖೆಗೆ ಆಗಮಿಸುತ್ತಿದ್ದು ಭೇಟಿ ಮಾಡಲು ಬರುವ ಜನರ ಕೈಗೆ ಸಿಗುತ್ತಿಲ್ಲ ವಿವಿಧ ಇಲಾಖೆಗಳ ಕೆಳಹಂತದ ಹಂತದ ಸಿಬ್ಬಂದಿಗೆ ವಿನಾಕಾರಣ ಕಿರುಕುಳ ನೀಡುತ್ತಿದ್ದು ಮಾನಸಿಕವಾಗಿ ಅನೇಕರು ನೊಂದುಕೊಂಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಇನ್ನು ಹತ್ತು ದಿನದಲ್ಲಿ ಈ ಅಧಿಕಾರಿಯನ್ನು ವರ್ಗಾವಣೆ ಮಾಡದಿದ್ದಲ್ಲಿ ಬೆಳಗಾವಿಯ ಡಿಸಿ ಕಚೇರಿ ಎದುರು ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದಂತಹ ಶ್ರೀ ಉಮೇಶ್ ಚಿತ್ನಾಳ್ ಅವರು ಅದೇ ರೀತಿಯಾಗಿ ಪ್ರಭಾರಿಯಾಗಿ ತಾಲೂಕು ಪಂಚಾಯಿತಿಯ ಅಧಿಕಾರಿಗಳಾಗಿ ಕೂಡ ದಲಿತರ ಪರವಾಗಿ ಯಾವುದೇ ಕಾರ್ಯಗಳ ಬಂದಾಗ ಅವರನ್ನು ಅಸಢ್ಯವಾಗಿ ತೋರಿಸಿ ಮತ್ತು ದಲಿತ ನಾಯಕರಿಗೆ ಅವಮಾನ ಆಗುವಂಥ ರೀತಿಯಾದ ಭಾವನೆಗಳನ್ನು ತೋರಿಸುತ್ತಾ ಇರುವಂತಹ ಏನು ದಲಿತ ವಿರೋಧಿ ಸೃಜನ ಪಕ್ಷಪಾತ ಮತ್ತು ಭ್ರಷ್ಟಾಚಾರಿ ಅಧಿಕಾರಿಯಾಗಿರುವಂಥ ಏನು ಉಮೇಶ್ ಸಿದ್ನಾಳ್ ಅವರಿದ್ದಾರೆ ಅವರನ್ನು ಈ ಎರಡೂ ಪೋಸ್ಟ್ಗಳಿಂದ ಕಿತ್ತಿ ಈ ತಾಲೂಕಿನಿಂದನೇ ಅವರನ್ನು ವರ್ಗಾವಣೆ ಮಾಡಬೇಕು ಯಾಕಂದರೆ ದಲಿತ ಕೆಲಸಗಳನ್ನು ಯಾರ್ಯಾರ ದಲಿತ ಮುಖಂಡರು ಇವರ ಗಮನಕ್ಕೆ ತಂದಾಗ ಅವ್ರನ್ನ ಅಸಡ್ವಾಗಿ ತೋರಿಸಿ ಅವರು ಕೇವಲ ಅವರ ಸೋಹಿತಿಗಾಗಿ ಅಂದರೆ ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಕೇವಲ ದಲಿತರ ಕೆಲಸವನ್ನು ಮಾಡದೆ ತಮ್ಮ ಸ್ವಜನ ಪಕ್ಷಪಾತದ ಪಕ್ಷಪಾತವನ್ನ ಅನುಸರಿಸಿರುವಂತ ಉಮೇಶ್ ಸಿದ್ನಾಳ್ ಅವರನ್ನ ನಾವು ಎಲ್ಲ ದಲಿತ ಬರ ಸಂಘಟನೆಗಳು ಕೂಡಿಕೊಂಡು ಇವತ್ತು ಅವ್ರನ್ನ ಹುಕ್ಕೇರಿ ತಾಲೂಕು ದಿಂದ ಸಿದ್ನಾಳ್ ಹಠಾವ್ ಹುಕ್ಕೇರಿ ಬಚಾವ್ ಎಂಬ ಒಂದು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದಿವಿ ಕಾರಣ ಇಷ್ಟೇ ಹಲವಾರು ತಿಂಗಳುಗಳಿಂದ ಏನು ಎಸ್ ಸಿ ಎಸ್ ಟಿ ಕುಂದುಕೊರತೆಗಳ ಸಭೆಗಳು ಕರಿಬೇಕಾಗಿತ್ತು ಅವನು ಕೂಡ ಕರಿತಾಯಿಲ್ಲ ಬ್ಯಾಂಕರ್ಸ್ ಮೀಟಿಂಗ್ ಕರಿ ಅಂದರೆ ಅಸಢ್ಯವಾಗಿ ಇಂದು ನಾಳೆ ಇಂದು ನಾಳೆ ಅಂತ ಮುಂದಿಸ್ತಾರೆ ಅದೇ ರೀತಿಯಾಗಿ ಗ್ರಾಮ ವಾಸ್ತವ್ಯ ಹಾಗೂ ಪ್ರತಿ ಗ್ರಾಮಗಳಿಗೆ ಹೋಗಬಾರ್ದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಇವತ್ತು ನಾಳೆ ಅಂತ ಹೇಳಿ ಅದನ್ನೂ ಅಸಢವಾಗಿ ತೋರಿಸ್ತಾರೆ ಅದರ ಜೊತೆಗೆ ಸರ್ಕಾರದಿಂದಲೇ ಕೂಡ ಒಂದು ಸುತ್ತೋಲೆ ಬಂದಿತ್ತು ಏನಂದರೆ ಅಸ್ಪೃಶ್ಯ ನಿವಾರಣೆ ಮಾಡದೇ ಇರುವಂಥ ಕಾ ಮಾಡಬಾರ್ದು ಅನ್ನೋ ಒಂದು ಕಾರ್ಯಕ್ರಮ ಇತ್ತು ಸರ್ಕಾರದಿಂದ ಅನುದಾನ ಬಂದರೂ ಕೂಡ ಆ ಅನುದಾನವನ್ನು ಕೂಡ ಇನ್ನು ಬಳಕೆ ಮಾಡದೆ ತಮ್ಮ ಒಂದು ಇಲಾಖೆಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ದಲಿತ ವಿರೋಧಿ ಕೆಲಸಗಳನ್ನ ಮಾಡ್ತಿದ್ದಾರೆ ನಾವು ಇನ್ನೂ ಹಲವಾರು ಮನವಿಯಲ್ಲಿ ಅವರು ಏನು ಮಾಡಿದ್ದಾರೆ ತಾಲೂಕಿನಲ್ಲಿ ಇಂಥ ದಲಿತ ವಿರೋಧಿ ಕೆಲಸಗಳನ್ನ ಆ ದಲಿತ ವಿರೋಧಿಗಳ ಮನವಿಯಲ್ಲಿ ನಾವು ನಮೂದನೆ ಮಾಡಿದಿವಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಆಗಿರ್ಬೋದು ಹಾಗೂ ಸಮಾಜ ಕಲ್ಯಾಣಿಯ ಅಧಿಕಾರಿಗಳು ಆಗಿರ್ಬೋದು ಇಂಥ ಅಧಿಕಾರಿಗಳನ್ನ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಕೈ ಮುಗಿದು ಕೇಳ್ಕೊತೀವಿ ಯಾಕಂದ್ರೆ ಇಂಥ ದಲಿತ ವಿರೋಧಿ ಅಧಿಕಾರಿಯನ್ನು ತಾವು ದಯವಿಟ್ಟು ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಇರಬೇಡಿ ಬೇಕಾದರೆ ಬೇರೆ ಯಾವ್ದು ಬೇಕಾದರೂ ತಾಲೂಕುಗೌರನ್ನು ವರ್ಗಾವಣೆ ಮಾಡಿ ಅದ್ರ ಜೊತೆಗೆ ತಾಲೂಕು ಪಂಚಾಯತಿ ಅಲ್ಲಿ ಇದ್ದು ಇದ್ಕೊಂಡು ಕೂಡ ಅವರು ಅಲ್ಲಿ ಒಂದು ಸ್ವಜನ ಪಕ್ಷ ಜೊತೆಗೆ ಸ್ವಂತ ತಮ್ಮ ತಾಲೂಕು ಪಂಚಾಯತಿ ಅಧಿಕಾರಿಗಳಿಗನ್ನೇ ಅವರು ತೊಂದರೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಕೇವಲ ಒಂದು ದರ್ಪದ ಮಾತುಗಳಾಗಿದ್ದಾವೆ ಅದಕ್ಕಾಗಿ ದಯವಿಟ್ಟು ಎರಡೂ ಇಲಾಖೆಯ ಅಧಿಕಾರಿಗಳಲ್ಲಿ ಜಿಲ್ಲಾ ಅಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ಕೋತೀವಿ ಇಂಥ ಅಧಿಕಾರಿಯನ್ನ ದಯವಿಟ್ಟು ಈ ನಮ್ಮ ಹುಕ್ಕೇರಿ ತಾಲೂಕಿನಿಂದ ದಿಂದ ಅವ್ರನ್ನ ವರ್ಗಾವಣೆ ಮಾಡಿ ನಮ್ಮ ಹುಕ್ಕೇರಿ ತಾಲೂಕು ತಾವು ಹೇಳಿ ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದೇವೆ ಈ ಸಂದರ್ಭದಲ್ಲಿ ಮುಖಂಡರಾದ ದಿಲೀಪ್ ಹೊಸಮನಿ ಮಲ್ಲಿಕಾರ್ಜುನ್ ರಾಶಿಂಗೇ ಆನಂದ್ ಕೆಳಗಡೆ ಶ್ರೀನಿವಾಸ ವ್ಯಾಪಾರಿ ಲಕ್ಷ್ಮಣ್ ಹುಲಿ ಕೆಂಪಣ್ಣ ಶಿರಹಟ್ಟಿ ಪಿಂಟು ಸೂರ್ಯವಂಶಿ ಮಂಜು ಪಡದಾರ್ ವೆಂಕಟೇಶ್ ಹೊಸೂರ್ ಮಂಜು ಮರಡಿ ಆಕಾಶ್ ಕೆರಿಮನಿ ರೇಖಾ ಬಂಗಾರಿ ಆರ್ತಿ ಕಾಂಬ್ಳೆ ರಾಜುಮುತಾ ಗಂಗಾರಾಮ್ ಹುಕ್ಕೇರಿ ಬಸವರಾಜ ದೇವುಗೋಳ್ ಸುನಿಲ್ ಖಾತೆದಾರ್ ಮಲ್ಲು ಕುರನಿ ಸುಖದೇವ್ ತಳವಾರ್ ಕಿರಣ್ ಕೋಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಪ್ರತಿಭಟನೆಯಲ್ಲಿ ಅಂಬೇಡ್ಕರ ಜನಜಾಗೃತಿ ವೇದಿಕೆ ದಲಿತ ಸಂಘರ್ಷ ಸಮಿತಿ ಭೀಮ್ ಆರ್ಮಿ ಹಾಗೂ ವಿವಿಧ ದಲಿತಪರ ಸಂಘಟನೆಗಳ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಿಪಿಐ ಮೊಹಮ್ಮದ್ ರಫೀಕ್ ತಹಶೀಲ್ದಾರ್ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು